ಯಾರೋ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲ ಅಂತ ಭಾವಿಸ್ಬೇಕು. ಓಕೆ ಫೈನ್ ರೈಟ್, ಸೊ ಲೆಟ್ ಅಸ್ ಸಿ ದ ಪ್ರಾಬ್ಲಮ್. ಎ ಬಿ ಸಿ ಲಿಮಿಟೆಡ್ ಕೇಮ್ ಅಪ್ ವಿತ್ ಪಬ್ಲಿಕ್ ಇಶ್ಯೂ ಆಫ್ 3 ಲ್ಯಾಕ್ ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಸೊ 3 ಲಕ್ಷ ಶೇರ್ಸ್ ಅನ್ನ ಪಬ್ಲಿಕ್ ಇಶ್ಯೂ ಮಾಡ್ತಾ ಇದ್ದಾರೆ ಎ ಬಿ ಸಿ ಲಿಮಿಟೆಡ್ ಕಂಪನಿಯವರು. ಫೇಸ್ ವ್ಯಾಲ್ಯೂ ₹10, ಬಟ್ ದೇ ಆರ್ ಇಶ್ಯೂವಿಂಗ್ ಅಟ್ 15 ಪರ್ ಶೇರ್. ಅಂದ್ರೆ ಅಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಏನು ₹5 ಪ್ರೀಮಿಯಂ ಇದೆ. ಓಕೆ ರೈಟ್, ಸೊ ಇಲ್ಲಿ ಪ್ರೀಮಿಯಮ್ ನಮಗೆ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಒಂದ್ ವೇಳೆ ಪ್ರಾಬ್ಲಮ್ ಅಲ್ಲಿ ಏನಾದರೂ ಇಫ್ ದೇ ಹಾವ್ ಆಸ್ಕಡ್ ದ ಕ್ಯಾಲ್ಕುಲೇಷನ್ ಆಫ್ ಲಯಾಬಿಲಿಟಿ ಇನ್ ಅಮೌಂಟ್, ಅಮೌಂಟ್ ಅಲ್ಲಿ ಏನಾದರೂ ಲಯಾಬಿಲಿಟಿ ಕ್ಯಾಲ್ಕುಲೇಷನ್ ಮಾಡಿ ಅಂಡರ್ ರೈಟರ್ಸ್ ಲಯಾಬಿಲಿಟಿ ಅಂತಂದಾಗ, ಸೊ ನಮಗೆ ಈ ಪ್ರೀಮಿಯಂ ಕ್ಯಾಲ್ಕುಲೇಷನ್ ಪ್ರೀಮಿಯಂ ಕನ್ಸಿಡರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಲಯಾಬಿಲಿಟಿ ಶೇರ್ಸ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಯು ನೀಡ್ ನಾಟ್ ಟು ವರಿ ಅಬೌಟ್ ದ ಪ್ರೀಮಿಯಂ. ಓಕೆ ಲೆಟ್ ಇಟ್ ಬಿ. ಸೊ ದಿಸ್ ಓಲ್ ಇಶ್ಯೂ, ಐ ಮೀನ್ ಎಂಟೈರ್ ಇಶ್ಯೂ ವಾಸ್ ಅಂಡರ್ ರಿಟನ್ ಬೈ ಪಿ ಕ್ಯೂ ಆರ್. 3 ಮೆಂಬರ್ಸ್ ಇದಾರೆ ಅಂಡರ್ ರೈಟರ್ಸ್ ಅಲ್ಲಿ, ಪಿ ಕ್ಯೂ ಅಂಡ್ ಆರ್ ಟುಕ್ ಅಂಡರ್ ರೈಟಿಂಗ್ ಆಫ್ ದ ಇಶ್ಯೂ ಇನ್ ದ ರೇಷಿಯೋ ಆಫ್ 3:2:1. ಸೊ ಹಿಯರ್ ಯು ಜಸ್ಟ್ ಫೋಕಸ್ ಆನ್ ದಿಸ್ ಪಾಯಿಂಟ್. ಹಿಯರ್ ದ ಗ್ರಾಸ್ ಲಯಬಿಲಿಟಿ ರೇಷಿಯೋ ಹ್ಯಾಸ್ ಬಿನ್ ಗಿವನ್ ಇಟ್ ಸೆಲ್ಫ್ ಇನ್ ದ ಪ್ರಾಬ್ಲಮ್. ಗ್ರಾಸ್ ಲಯಬಿಲಿಟಿ ರೇಷಿಯೋ ಕೊಟ್ಟಿದ್ದಾರೆ ಆಗ್ಲೇ. ಸೊ ಯು ವಿ ನೀಡ್ ನಾಟ್ ಟು ಕ್ಯಾಲ್ಕುಲೇಟ್ ದ ಗ್ರಾಸ್ ಲಯಬಿಲಿಟಿ ರೇಷಿಯೋ. ಓಕೆ, ಸೊ ದೇರ್ ಫೋರ್ ವಿ ನೀಡ್ ನಾಟ್ ಟು ಕ್ಯಾಲ್ಕುಲೇಟ್ ದ ವರ್ಕಿಂಗ್ ನೋಟ್ ನಂಬರ್ 1. ಗ್ರಾಸ್ ಲಯಬಿಲಿಟಿ ರೇಷಿಯೋ ನಾವೇನು ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲಿ ಮಾಡ್ತೀವಿ ಆ ಕ್ಯಾಲ್ಕುಲೇಷನ್ ಅಗತ್ಯ ಇರಲ್ಲ. ಇಲ್ಲಿ ಅವರೇ ಏನ್ ಮಾಡಿದ್ದಾರೆ, ರೇಷಿಯೋನ ಕೊಟ್ಟಿದ್ದಾರೆ. ಎಸ್, ವಿತ್ ದ ಪ್ರಾವಿಜನ್ಸ್ ಆಫ್ ಫರ್ಮ್ ಅಂಡರ್ ರೈಟಿಂಗ್ ಆಫ್ 20,000, 14,000 ಅಂಡ್ 10,000 ಶೇರ್ಸ್ ರೆಸ್ಪೆಕ್ಟಿವ್ಲಿ. ರೆಸ್ಪೆಕ್ಟಿವ್ಲಿ ಅಂತಂದ್ರೆ ಪಿ 20,000, ಕ್ಯೂ 14 ಅಂಡ್ ಆರ್ 10,000 ಶೇರ್ಸ್ ಅಂತ. ಓಕೆ, ಸೊ ಕ್ರಮವಾಗಿ 3 ಜನರು ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅವರು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ಸ್ ವರ್ ರಿಸೀವ್ಡ್ ಫ್ರಮ್ 2,40,000 ಶೇರ್ಸ್ ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್ ಬಿಟ್ಟು 2,40,000 ಶೇರ್ಸ್ ಪಬ್ಲಿಕ್ ಇಂದ ಅಪ್ಲಿಕೇಶನ್ಸ್ ರಿಸೀವ್ ಆಗಿದೆ ರೈಟ್. ಅದರಲ್ಲಿ ದಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫ್ರಮ್ ಪಬ್ಲಿಕ್ ವರ್ ರಿಸೀವ್ಡ್ ಆಸ್ ಅಂಡರ್ ಮಿಸ್ಟರ್ ಪಿ 60,000 ಶೇರ್ಸ್, ಮಿಸ್ಟರ್ ಕ್ಯೂ 50,000 ಶೇರ್ಸ್, ಆರ್ 60,000 ಶೇರ್ಸ್. ಸೊ ಇವೆಲ್ಲ ಮಾರ್ಕೆಟ್ ಅಪ್ಲಿಕೇಶನ್ಸ್ ಟೋಟಲ್ ಮಾಡಿ 60 + 60 120 + 50 170 ಆಗುತ್ತೆ ಅಲ್ವಾ. 1,70,000 ಶೇರ್ಸ್ ಮಾರ್ಕೆಟ್ ಅಪ್ಲಿಕೇಶನ್ಸ್. ಬಟ್ ಅಪ್ಲಿಕೇಶನ್ಸ್ ಪಬ್ಲಿಕ್ ಇಂದ ಬಂದಿದ್ದೆಷ್ಟು, ಕಲೆಕ್ಷನ್ ಆಗಿದ್ದು, ರಿಸೀವ್ ಮಾಡಿದ್ದೆಷ್ಟು, 2,40,000. ಹಾಗಾದ್ರೆ ಬ್ಯಾಲೆನ್ಸ್ ಎಷ್ಟು? 70,000 ರೈಟ್. 70,000 ಈ ಪ್ರಾಬ್ಲಮ್ ಅಲ್ಲಿ ಅನ್ಮಾರ್ಕೆಟ್ ಅಪ್ಲಿಕೇಶನ್ಸ್ ಬರುತ್ತೆ. ಸೊ ಬೇಸ್ಡ್ ಆನ್ ದಿ ಅಬೌ ಇನ್ಫಾರ್ಮೇಶನ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್ ಆಸ್ ರಿಗಾರ್ಡ್ಸ್ ದಿ ನಂಬರ್ ಆಫ್ ಶೇರ್ಸ್ ಟು ಬಿ ಟೇಕನ್ ಅಪ್ ಅಸ್ಯೂಮಿಂಗ್ ದಟ್ ದ ಬೆನಿಫಿಟ್ ಆಫ್ ಫರ್ಮ್ ಅಂಡರ್ ರೈಟಿಂಗ್ ಈಸ್ ನಾಟ್ ಗಿವನ್ ಟು ಇಂಡಿವಿಜುವಲ್ ಅಂಡರ್ ರೈಟರ್. ಸೊ ಬೆನಿಫಿಟ್ ಆಫ್ ಫರ್ಮ್ ಅಂಡರ್ ರೈಟಿಂಗ್ ಈಸ್ ನಾಟ್ ಗಿವನ್ ಟು ಇಂಡಿವಿಜುವಲ್ ಅಂಡರ್ ರೈಟರ್ ಅಂತಂದ್ರೆ ಇಲ್ಲೇನು, ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಆಗಿ ಟ್ರೀಟ್ ಮಾಡಬೇಕು. ಅಂದ್ರೆ ಈಗ ನಾವೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ ಅದೇ ಪ್ರಕಾರ ನಾವಿಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ ರೈಟ್. ಎಸ್, ಸೊ ಆಸ್ ಯೂಶುವಲ್ ನಾವು ಸೊಲ್ಯೂಷನ್ ಮಾಡುವಾಗ ವರ್ಕಿಂಗ್ ನೋಟ್ ನಂಬರ್ 1 ಗ್ರಾಸ್ ಲಯಬಿಲಿಟಿ ರೇಷ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಅಲ್ವಾ. ಗ್ರಾಸ್ ಲಯಬಿಲಿಟಿ ರೇಷ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಅವರೇ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ, ಸೊ ದ ಗ್ರಾಸ್ ಲಯಬಿಲಿಟಿ ರೇಷ್ಯೂ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್ ರೈಟ್. ಹಾಗಾಗಿ ನಾವೇನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಆಗಿ ನೀವು ಬರ್ಕೊಳ್ಳಿ ವರ್ಕಿಂಗ್ ನೋಟ್ ನಂಬರ್ 1 ಆರ್ ದ ಗ್ರಾಸ್ ಲಯಬಿಲಿಟಿ ರೇಷ್ಯೂ ಅಂತ ಬರ್ಕೊಳ್ಳಿ ಗಿವನ್ ಇನ್ ದ ಪ್ರಾಬ್ಲಮ್. 3:2:1 ಪ್ರಾಬ್ಲಮ್ ಅವರೇ ಕೊಟ್ಟಿದ್ದಾರೆ ಗ್ರಾಸ್ ಲಯಬಿಲಿಟಿ ರೇಷ್ಯೂ ರೈಟ್. ಸೊ ಡೈರೆಕ್ಟ್ಲಿ ಗೋ ಫಾರ್ ವರ್ಕಿಂಗ್ ನೋಟ್ ನಂಬರ್ 2. ವರ್ಕಿಂಗ್ ನೋಟ್ ನಂಬರ್ 2 ಯಾವುದು? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಸ್ಪೆಸಿಮನ್ ಇದೆ. ಆ ಸ್ಪೆಸಿಮನ್ ನಿನ್ನೆ ಪ್ರಾಬ್ಲಮ್ ಅಲ್ಲೂ ಕೂಡ ನಾವು ನೋಡಿದ್ದೀವಿ. ಸೊ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡೋಣ. ಎಸ್, ಸೊ ದಿಸ್ ಈಸ್ ದಿ ಸ್ಪೆಸಿಮನ್.
ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್ ತಗೋಬೇಕು. ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅನ್ನ ಬಿಟ್ಟು ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಎಷ್ಟಿದೆ ಪ್ರಾಬ್ಲಮ್ ಅಲ್ಲಿ? ಇಟ್ ಹ್ಯಾಸ್ ಬಿನ್ ಗಿವನ್ ಇನ್ ದ ಪ್ರಾಬ್ಲಮ್ 2,40,000 ಶೇರ್ಸ್, ರೈಟ್? 2,40,000 ಶೇರ್ಸ್ ಅಪ್ಲಿಕೇಶನ್ಸ್ ಪಬ್ಲಿಕ್ ಇಂದ ಬಂದಿದೆ. ಅದರಲ್ಲಿ ಏನ್ ಮಾಡಬೇಕು? ಸ್ಟೆಪ್ ನಂಬರ್ 2 ಅಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ಸ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಮಾರ್ಕೆಟ್ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಮಿಸ್ಟರ್ ಪಿ 60,000, ಮಿಸ್ಟರ್ ಕ್ಯೂ 50,000 ಅಂಡ್ ಮಿಸ್ಟರ್ ಆರ್ 60,000. ಸೊ ಟೋಟಲ್ 1,70,000 ಆಗುತ್ತೆ. ಬ್ಯಾಲೆನ್ಸ್ ಮಾಡಿ. ಸೊ ಬ್ಯಾಲೆನ್ಸ್ 70,000 ಶುಡ್ ಬಿ ಟ್ರೀಟೆಡ್ ಆಸ್ ದಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬೈ ಪಬ್ಲಿಕ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬೈ ಪಬ್ಲಿಕ್. ಅದಕ್ಕೆ ಏನ್ ಮಾಡಿ? ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅನ್ನ ಆಡ್ ಮಾಡಬೇಕು. ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. 20,000 ಮಿಸ್ಟರ್ ಪಿ, 14,000 ಮಿಸ್ಟರ್ ಕ್ಯೂ ಅಂಡ್ 10,000 ಫ್ರಮ್ ಮಿಸ್ಟರ್ ಆರ್. ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಅಲ್ಲಿ ಇದೆ. ಆಡ್ ಮಾಡಿ ಟೋಟಲ್ ಎಷ್ಟಾಗುತ್ತೆ? 44,000 ಆಗುತ್ತೆ. 70,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬೈ ಪಬ್ಲಿಕ್ ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ 44,000. ಸೊ ಟೋಟಲ್ ಇನ್ ಟೋಟಲ್ 1,14,000. 114,000, 1,14,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ನಾವು ತಗೋಬೇಕು. ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಅವರವರ ಗ್ರಾಸ್ ಲಯಬಿಲಿಟಿ ರೇಷ್ಯೋ ಆಧಾರದ ಮೇಲೆ ಹಂಚ್ತಾ ಬರಬೇಕು, ಅಲೋಕೇಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಡಿವೈಡ್ ಆನ್ ದ ಬೇಸಿಸ್ ಆಫ್ ಗ್ರಾಸ್ ಲಯಬಿಲಿಟಿ ರೇಷ್ಯೋ 3:2:1. ಎಸ್, ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 1,14,000 ಇಂಟು 3/6, 3 + 2 + 1 ಅಂದರೆ 6 ಆಗುತ್ತೆ. ಸೊ 3/6 57,000 ಆಗುತ್ತೆ ಮಿಸ್ಟರ್ ಪಿಗೆ. ಸಿಮಿಲರ್ಲಿ ಮಿಸ್ಟರ್ ಕ್ಯೂ 1,14,000 ಇಂಟು 2/6 38,000 ಆಗುತ್ತೆ. 1,14,000 ಇಂಟು 1/6 19,000 ಆಗುತ್ತೆ. ಓಕೆ, 57,000, 38,000, 19,000. ಎಸ್, ನೆಕ್ಸ್ಟ್ ಲಾಸ್ಟ್ ಸ್ಟೆಪ್, ಸ್ಟೇಟ್ಮೆಂಟ್ ಶೋಯಿಂಗ್ ದ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್. ಲಯಬಿಲಿಟಿ ಆಫ್ ದಿ ಅಂಡರ್ ರೈಟರ್ಸ್. ಓಕೆ, ಲಯಬಿಲಿಟಿ ಆಫ್ ದಿ ಅಂಡರ್ ರೈಟರ್ಸ್. ಎಸ್, ಯು ಜಸ್ಟ್ ಸಿ ದಿಸ್. ಇಲ್ಲಿ 3 ಜನ ಅಂಡರ್ ರೈಟರ್ಸ್ ಇರೋದ್ರಿಂದ ನೀವು 3 ಕಾಲಮ್ಸ್ ಅನ್ನ ಬರ್ಕೋಬೇಕು, ಮಿಸ್ಟರ್ ಪಿ, ಮಿಸ್ಟರ್ ಕ್ಯೂ, ಮಿಸ್ಟರ್ ಆರ್. ಸೊ ಅಲಾಂಗ್ ವಿತ್ ಅ ಪರ್ಟಿಕ್ಯುಲರ್ ಕಾಲಮ್, ಒಂದು ಪರ್ಟಿಕ್ಯುಲರ್ ಕಾಲಮ್ ತಗೊಳ್ಳಿ, ಪರ್ಟಿಕ್ಯುಲರ್ಸ್ ಒಂದು ಕಾಲಮ್. ಓಕೆ, ಮಿಸ್ಟರ್ ಪಿ, ಮಿಸ್ಟರ್ ಕ್ಯೂ, ಮಿಸ್ಟರ್ ಆರ್, ರೈಟ್? ಆ ಥರ ಕಾಲಮ್ ಬರ್ಕೊಳ್ಳಿ. ರೈಟ್, ಸೊಲ್ಯೂಷನ್ ನೋಡ್ಕೊಳ್ಳಿ. ಗ್ರಾಸ್ ಲಯಬಿಲಿಟಿ, ಗ್ರಾಸ್ ಲಯಬಿಲಿಟಿ ಅವರು ರೇಷಿಯೋ ಕೊಟ್ಟಿದ್ರಲ್ವಾ, ಆದರೆ ಗ್ರಾಸ್ ಲಯಬಿಲಿಟಿ ಎಷ್ಟು ಅಂತ ಅವ್ರು ಕೊಟ್ಟಿಲ್ಲ. ನಾವು ಅದನ್ನ ಏನ್ ಮಾಡಬೇಕು? ಬೇಸ್ಡ್ ಆನ್ ದಿಸ್ ರೇಷಿಯೋ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಎಸ್, ಕಂಪನಿ ಟೋಟಲ್ ಶೇರ್ಸ್ ಎಷ್ಟು ಇಶ್ಯೂ ಮಾಡಿತ್ತಪ್ಪ ಹೇಳ್ತೀರಾ ಯಾರಾದರೂ? ಹಲೋ, ನೋಡಿ ಪ್ರಾಬ್ಲಮ್ ನೋಡಿ, ಇಲ್ಲಿ ಎಷ್ಟು ಇಶ್ಯೂ ಮಾಡಿತ್ತು ಕಂಪನಿ? ಲ್ಯಾಕ್ಸ್ ಶೇರ್ಸ್. ಓಕೆ, 3 ಲ್ಯಾಕ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡಿತ್ತು. ಆ 3 ಲ್ಯಾಕ್ಸ್ ಶೇರ್ಸ್ ಅನ್ನ ಗ್ರಾಸ್ ಲಯಬಿಲಿಟಿ ರೇಷ್ಯೋ 3:2:1 ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 3/6, 2/6, 1/6 ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 1,50,000 ಫಾರ್ ಮಿಸ್ಟರ್ ಪಿ, 1 ಲ್ಯಾಕ್ ಮಿಸ್ಟರ್ ಕ್ಯೂ ಅಂಡ್ 50,000 ಮಿಸ್ಟರ್ ಆರ್. ಓಕೆ,
ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ 60,000 ಮಿಸ್ಟರ್ ಪಿ, 50,000 ಮಿಸ್ಟರ್ ಕ್ಯೂ ಅಂಡ್ 60,000 ಮಿಸ್ಟರ್ ಆರ್. ಮೈನಸ್ ಮಾಡ್ತಾ ಬನ್ನಿ, 150 60,000 ಹೋದಾಗ 90,000, 1 ಲ್ಯಾಕಲ್ಲಿ 50,000 ಕಳೀರಿ 50,000 ಬ್ಯಾಲೆನ್ಸ್, 50,000 60,000 ಕಳೆದಾಗ -10,000 ಬರುತ್ತೆ, ಅಂದರೆ ಸರ್ಪ್ಲಸ್ ಬಂತಿಲ್ಲಿ ಇರಲಿ. ನೆಕ್ಸ್ಟ್ ಸ್ಟೆಪ್ ನಂಬರ್ ಟೂ ಅಲ್ಲಿ, ಸ್ಟೆಪ್ ನಂಬರ್ ತ್ರೀಯಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಓಕೆ, ಸೊ ದಟ್ ಕ್ಯಾಲ್ಕುಲೇಟೆಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆರ್ ಸಬ್ಸ್ಟ್ರಾಕ್ಟೆಡ್ ಇಯರ್. ವರ್ಕಿಂಗ್ ನೋಟ್ ನಂಬರ್ ಟೂ ಅಲ್ಲಿ ನಾವು ಮಾಡಿದ್ದೀವಿ ನೋಡಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅಲೊಕೇಟ್ ಮಾಡಿದ್ವಿ 57,000 ಮಿಸ್ಟರ್ ಪಿ, 38,000 ಕ್ಯೂ, 19,000 ಮಿಸ್ಟರ್ ಆರ್. ಇಲ್ಲಿ ಡಿಡಕ್ಟ್ ಮಾಡ್ತಾ ಬನ್ನಿ, 57,000, 38,000, 19,000 ಬ್ಯಾಲೆನ್ಸ್ ಮಾಡಿ 90,000 57,000 33, 50,000 ಮೈನಸ್ 38,000 12,000 ಪ್ಲಸ್ ಪಾಸಿಟಿವ್ ವ್ಯಾಲ್ಯೂ ರೈಟ್, 10,000 ಮೈನಸ್ ಇದೆ, ಈಗ ಮತ್ತು ಮೈನಸ್ ಮಾಡಬೇಕಲ್ವಾ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಅಂದರೆ ಮ್ಯಾಕ್ಸಿಮ್ ಜಾಸ್ತಿ ಸರ್ಪ್ಲಸ್ ಬರ್ತಾ ಇದೆ ಇಲ್ಲಿ, 29,000 ಸರ್ಪ್ಲಸ್ ಆಯಿತು ರೈಟ್, 29,000 ಈಸ್ ದ ಸರ್ಪ್ಲಸ್ ಓಕೆ. ಸೊ ಸರ್ಪ್ಲಸ್ ಈ ಸ್ಟೆಪ್ ಆದ ನಂತರ ಅಂಡರ್ ರೈಟರ್ಸ್ ಅಕೌಂಟಲ್ಲಿ ಸರ್ಪ್ಲಸ್ ಬಂದಾಗ ಆ ಸರ್ಪ್ಲಸ್ಸನ್ನು ಇನ್ನು ಉಳಿದಂತಹ ಶೇರು ಯಾರು ಅಂಡರ್ ರೈಟರ್ಸ್ ಇದ್ದಾರೆ ಅವ್ರಿಗೆ ಅವರವರ ಗ್ರಾಸ್ ಲಯಬಿಲಿಟಿ ರೇಷ್ಯೂ ಪ್ರಕಾರ ಸರ್ಪ್ಲಸ್ಸನ್ನು ಅಲೋಕೇಟ್ ಮಾಡಬೇಕು. ಆ ರೀತಿ ನಾವು ಅಲೋಕೇಟ್ ಮಾಡಬೇಕಾದ್ರೆ ರೇಷ್ಯೂ ಎಷ್ಟು ಅಂತ ನಾವು ನೋಡಬೇಕು. ಸೊ ರೇಷ್ಯೂ ನಿಮಗೆ ಗೊತ್ತಿದೆ, 3:2:1 ಅಲ್ವಾ, 3:2:1 3:2:1 ಇತ್ತಲ್ವಾ, ಅದರಲ್ಲಿ ಒಬ್ಬ ಅಂಡರ್ ರೈಟರ್ ಅಕೌಂಟಲ್ಲಿ ಸರ್ಪ್ಲಸ್ ಬಂತು ಅಂದರೆ ಮಿಸ್ಟರ್ ಆರ್ ಅಕೌಂಟಲ್ಲಿ, 1 ಇಲ್ಲಿ ಎಲಿಮಿನೇಟ್ ಆಗುತ್ತೆ, ಸೊ ವಿ ಹ್ಯಾವ್ ಟು ಟೇಕ್ ಓನ್ಲಿ 3:2 ಅಂದರೆ 3/5 2/5 ಆಗುತ್ತೆ, ರಿವೈಸ್ಡ್ ಗ್ರಾಸ್ ಲಯಬಿಲಿಟಿ ರೇಷ್ಯೋ ರೈಟ್. ಹಾಂ, ಸೊ ಲೆಸ್ ಸರ್ಪ್ಲಸ್ ಆಫ್ ಮಿಸ್ಟರ್ ಆರ್ ಈಸ್ ಅಲಾಟೆಡ್ ಟು ಮಿಸ್ಟರ್ ಪಿ ಅಂಡ್ ಕ್ಯೂ ಇನ್ ಗ್ರಾಸ್ ಲಯಬಿಲಿಟಿ ರೇಷ್ಯೋ 3:2 ಐ ಮೀನ್ 3/5 ಅಂಡ್ 2/5 ಅಂತ. ಸೊ 3/5 29,000 × 3/5 29,000 × 3/5 17,400 29,000 × 2/5 11,600 ಓಕೆ 29,000 × 2/5 11,600 ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಮತ್ತೆ 33,000 ಮೈನಸ್ 17,400 15,600 ಆಗುತ್ತೆ ಪಾಸಿಟಿವ್ ವ್ಯಾಲ್ಯೂ, 12,000 ಮೈನಸ್ 11,600 400 ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ 29,000 ನಾವು ತೆಗಿತಾ ಇದ್ದೀವಿ, ಸೊ ನಿಲ್ಲಾಗುತ್ತೆ ಇವ್ರ ಅಕೌಂಟಲ್ಲಿ, ಮಿಸ್ಟರ್ ಆರ್ ಅಕೌಂಟಲ್ಲಿ ನಿಲ್ಲಾಗುತ್ತೆ. ಸೊ ದಿಸ್ ಈಸ್ ದ ನೆಟ್ ಲಯಬಿಲಿಟಿ ಆಸ್ ಪರ್ ದಿ ಅಗ್ರಿಮೆಂಟ್ ಓಕೆ. ಸೊ ಇಲ್ಲಿವರೆಗೂ ಸ್ಟೆಪ್ ನಂಬರ್ 4 ಆಯಿತು, ಅಂಡ್ ಲಾಸ್ಟ್ ಸ್ಟೆಪ್ ಇನ್ ದಿಸ್ ಮೆಥಡ್, ಲಾಸ್ಟ್ ಸ್ಟೆಪ್ ಈಸ್, ಸೊ ವಿ ನೀಡ್ ಟು ಹ್ಯಾಡ್ ದಿ ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಫರ್ಮ್ ಅಂಡರ್ ರೈಟಿಂಗ್ ಅಪ್ಲಿಕೇಶನ್ಸ್ ಅನ್ನ ಸ್ಟೆಪ್ ನಂಬರ್ 5 ಅಲ್ಲಿ ಆಡ್ ಮಾಡ್ತಾ ಬನ್ನಿ, 20,000 ಮಿಸ್ಟರ್ ಎ, 14,000 ಮಿಸ್ಟರ್ ಸಾರಿ ಪಿ, ಮಿಸ್ಟರ್ ಕ್ಯೂ 14,000 ಅಂಡ್ ಮಿಸ್ಟರ್ ಆರ್ 10,000, 15,600 ಪ್ಲಸ್ 20,000 35,600, 400 ಪ್ಲಸ್ 14,000 14,400, 0 ಪ್ಲಸ್ 10,000 10,000 ಆಗುತ್ತೆ ಓಕೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್ ಓಕೆ ರೈಟ್. ಸೊ ಈ ವಿಡಿಯೋ ರೆಕಾರ್ಡ್ ಆಗಿದೆ, ಹಾಗೆ ಈ ವಿಡಿಯೋ ಲಿಂಕನ್ನು ಇನ್ನೊಮ್ಮೆ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ, ಸೊ ಈ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.